ಕಂಪ್ಲಿ ಸಮೀಪದ ಎಮ್ಮಿಗನೂರು ಗ್ರಾಮದಲ್ಲಿನ ಹಂಪಿ ಸಾವಿರ ದೇವರ ಮಠದ ವಾಮದೇವ ಶಿವಾಚಾರ್ಯ ಶ್ರೀಗಳು ಸರ್ವಧರ್ಮ ಸಮನ್ವಯತೆಗಾಗಿ ಪ್ರಥಮ ಬಾರಿಗೆ ಮಠದಲ್ಲಿ ಸರ್ವಧರ್ಮ ಪವಿತ್ರ ಗ್ರಂಥಗಳ ಮೂಲಕ ರಕ್ತದಾನದ ತುಲಾಭಾರ ಕಾರ್ಯಕ್ರಮವನ್ನು ನಡೆಸಿದರು. ಹಂಪಿ ಸಾವಿರ ದೇವರ ಮಠದಲ್ಲಿ ನಡೆದ ಶ್ರೀಗಳ ಇಂತಹ ಕಾರ್ಯ ರಾಜ್ಯದಲ್ಲಿಯೇ ಮೊದಲ ತುಲಾಭಾರ ಕಾರ್ಯಕ್ರಮವಾಗಿ ಇತಿಹಾಸ ಸೃಷ್ಟಿಸಿದೆ. ಈ ಕಾರ್ಯಕ್ರಮವನ್ನು ನೋಡಿ ಶ್ರೀಗಳ ದರ್ಶನವನ್ನ ಪಡೆಯಲು ಮಠದ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾಲ್ನಡಿಗೆಯ ಮೂಲಕ ಭಜನೆ ಮಾಡುತ್ತಾ ಮಠಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಮಠದ ಮಠಾಧೀಶರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆದಿದ್ದರು. ವಿಶ್ವದ ಎಲ್ಲ ಧರ್ಮ ಗುರುಗಳ ಎಲ್ಲ ಧರ್ಮ ಗ್ರಂಥಗಳನ್ನ ಒಂದೇ ವೇದಿಕೆಯ ಮೇಲೆ ತಕ್ಕಡಿಯಲ್ಲಿಟ್ಟು 834 ಮಂದಿ ರಕ್ತದಾನ ಮಾಡಿರ್ತಕ್ಕಂತ ಪುರುಷರು ಮಹಿಳೆಯರ ರಕ್ತವನ್ನ ಇವತ್ತು ತಕ್ಕಡಿಯಲ್ಲಿಟ್ಟು ತುಲಾಭಾರ ಮಾಡಿ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ನಡೆಯುವಂತ ಈ ಕಾರ್ಯಕ್ರಮವಾಗಿದೆ. ನೀವು ಬಹಳ ಶಾಂತಿಯಿಂದ ಕೂಡಬೇಕು, ನನಗೆ ಗೊತ್ತಿದೆ. ಇದು ಶ್ರವಣಾನಂದ ಅಲ್ಲ, ಅದು ನೇತ್ರಾನಂದ ಕಾರ್ಯಕ್ರಮ, ಅದು ಗೊತ್ತಿದೆ. ಅಂದ್ರೆ ಕೇಳೋರಲ್ಲ ನೋಡೋರು ನೀವು ಶಬ್ದ. ಆದ್ರೂ ಸಹಿತ ಒಳ್ಳೊಳ್ಳೆ ಗಂಭೀರವಾದಂತಹ ಚಿಂತನೆಗಳನ್ನ ಒಳಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಆಗಿರೋದ್ರಿಂದ ಎಷ್ಟು ಮಂದಿ ಮಹಿಳೆಯರು ರಕ್ತ ಕೊಟ್ಟಿದ್ದಾರೆ, ಎಷ್ಟು ಮಂದಿ ಪುರುಷರು ರಕ್ತ ಕೊಟ್ಟಿದ್ದಾರೆ, ಈ ರಕ್ತ ಸಂಗ್ರಹಕ್ಕೆ ಎಷ್ಟು ಪರಿಶ್ರಮವನ್ನು ವಹಿಸಿದ್ದಾರೆ, ರಕ್ತವನ್ನ ಯಾಕೆ ಕೊಡಬೇಕು, ಇಂಥವೆಲ್ಲ ಕಷ್ಟ ಸುಖಗಳ ಬಗ್ಗೆ ನಮಗೆ ಪರಿಕಲ್ಪನೆ ಮೂಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು ಈ ಮಠದಲ್ಲಿ ವಿಶ್ವಧರ್ಮ ಗ್ರಂಥಗಳಿಗೆ ರಕ್ತದಾನ ತುಲಾಭಾರವನ್ನು ಏರ್ಪಡಿಸಿದೆ. ಅದರ ಜೊತೆಗೆ ನಾವು ಇನ್ಮೇಲೆ ಗುಡಿಗೆ ಎಷ್ಟು ಮಹತ್ವ ಕೊಡ್ತೇವೋ, ಮಂದಿರಗಳಿಗೆ ಎಷ್ಟು ಮಹತ್ವ ಕೊಡ್ತೇವೋ, ಮಸೀದಿಗಳಿಗೆ ಎಷ್ಟು ಮಹತ್ವ ಕೊಡ್ತೇವೋ, ಚರ್ಚ್ಗಳಿಗೆ ಎಷ್ಟು ಮಹತ್ವ ಕೊಡ್ತೇವೋ, ಮಹತ್ವ ಕೊಡತಕ್ಕಂಥ ಮರಕ್ಕ ಮಹತ್ವ ಕೊಡಲೇಬೇಕು, ಗುಡಿಗೆ ಮಹತ್ವ ಕೊಡ್ತಕ್ಕಂತಹ ಗಿಡಗಳಿಗೆ ಮಹತ್ವ ಕೊಡಲೇಬೇಕು, ಚರ್ಚಿಗೆ ಮಹತ್ವ ಕೊಡುವಂತಹ ಚಿಗುರಿಗೆ ಮಹತ್ವ ಕೊಡಲೇಬೇಕಿರುವಂತಹ ಉದ್ದೇಶವನ್ನು ಇಟ್ಕೊಂಡು ಶಶಿ ದೀಕ್ಷಾ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಶ್ರೀಮಠದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕಿಂತ ಗಂಭೀರ ಚಿಂತನೆಗಳನ್ನ ಒಳಗೊಂಡಿರ್ತಕ್ಕಂಥ ಈ ಮಠದ ಕಾರ್ಯಕ್ರಮ ಆಗಿರೋದ್ರಿಂದ ನಿಮಗೆ ಜಾಗದ